ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರದ ಇನ್ನು ಹೆಸರುಗಳು ಬಂದಿವೆ. ಮೊದಲನೇದಾಗಿ ಬೆಳಗಾವಿ ಲೋಕಸಭಾದಿಂದ ಮೃಣಾಲ್ ಹೆಬ್ಬಾಳ್ಕರ್ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಅವರಿಗೆ ಅಭಿನಂದನೆಗಳು ಮತ್ತು ನನ್ನ ಶುಭಾಶಯಗಳನ್ನು ಕೊಡ್ತೇನೆ. ಅವರು ಆರಿಸಿ ಬರೋಕ್ಕಿಂತ ಮುಂಚೆ ನಾನು ಇವತ್ತು ಜಿಲ್ಲಾ ಮಂತ್ರಿಗಳಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರೇ, ಅವರು ನಮ್ಮ ಸಮಾಜದವರೇ, ನಾನು ಇಷ್ಟೇ ಕೇಳಬಯಸ್ತೀನಿ, ನೀವು ಬೆಳಗಾವಿ ನಗರದಲ್ಲಿ ಆದಂಥ ಸಮಾವೇಶದಲ್ಲಿ ಕುರುಬರಿಗೆ ಒಂದು ಸ್ಥಾನ ಕೊಡ್ತೀನಂದಿದ್ರಿ, ಯಾಕೆ ಮರೆತರೆ? ಅಂಥದ್ದೇನಿತ್ತು? ಯಾಕಂದರೆ ಚಿಂಗಳಿಯವ್ರಿಗೆ ಇವತ್ತು ನೀವು ಬುಡ ಅಧ್ಯಕ್ಷ ಮಾಡಿ ಅವ್ರನ್ನ ಒಂದು ಬಾಜೂಕು ಮಾಡಿದ್ದೀರಿ. ಆ ದೃಷ್ಟಿಯಿಂದಲೇ ಅರ್ಥ ನೋಡುವಾಗೆ ನೀವು ಮೊದಲೇ ಇದನ್ನು ವಿಚಾರ ಮಾಡೋದಾಗಿದ್ದರೆ, ನೀವು ಇವರಿಗೆ ಅವ್ರಿಗೆ ಕೊಡೋದಾಗಿದ್ದರೆ ಬೇರೆದವ್ರ ಕಡೆ ಅರ್ಜಿ ಹಾಕ್ತೀರಿ, ಬೇರೆದವ್ರ ಕಡೆ ಅರ್ಜಿ ತಗೊಂಡು ಇದನ್ನು ಮಾಡೋದು ಎದಕ್ಕೆ? ಮತ್ತು ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ, ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ, ನಾವು ಇನ್ನೂ ಸರ್ವೆ ಮಾಡತ್ತೀವಿ. ಇನ್ನೂ ನಿನ್ನಿನವರೆಗೆ ಸರ್ವೆನೇ ಮಾಡತ್ತಿದ್ರು ಅವರು, ಅಲ್ಲಿ ಹೆಸರನ್ನು ಬಂದು ರಾತ್ರಿ ಅದು 8 ದಿವಸ ಮುಂಚೆನೇ ಎಲ್ಲ ಆಗಿದೆ. ಯಾಕೆಂದರೆ ನೀವು ತೆಗೆದು ನೋಡಿ, ಎಲ್ಲ ಟಿ ವಿನಲ್ಲಿ ಮೇಡಮ್ ಅವರೂ ಹೋಗಿ ಡಿ ಕೆ ಶಿವಕುಮಾರ್ ಅವ್ರ ಮಗ ಹೋಗಿ ಭೇಟಿಯಾಗಿದ್ದಾರೆ, ಅವರು ಇವರು ಇವ್ರ ಮಕ್ಕಳನ್ನು ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಲಿಕ್ಕೆ. ಇದರ ಅರ್ಥ ಏನು? ನಮ್ಮಂಥವ್ರಿಗೆ ಕಾರ್ಯಕರ್ತರಿಗೆ ಏನು ತಿಳಿದಿಲ್ವ ಇದ್ರ ಬಗ್ಗೆ? ನಾನು ಇಷ್ಟೇ ಕೇಳಿ ಬಯಸ್ತೇನೆ, ಚಿಂಗಳಿಯವರಿಗೆ ನೀವು ಕೊಡಬೇಕಾಗಿತ್ತು. ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳೇ ಮತ್ತು ಜಿಲ್ಲಾ ಮಂತ್ರಿಗಳನ್ನ ನಾನು ಕೇಳಬೇಕು, ನೀವು ಕೊಡಬೇಕಾಗಿತ್ತು, ಯಾಕೆ ಕೊಟ್ಟಿಲ್ಲ? ಅವರು ಆರಿಸಿ ಬರುವಂಥ ನಿಮ್ಮ ಸಮೀಪನವ್ರಲ್ಲ, ಯಾವತ್ತು ನಿಮ್ಮ ಬದಿಗೆ ಕುಂತು ಮಾತನಾಡುವವರು, ನೀವು ಹೇಳಿದ ಹಾಗೆ ಅವರು ಎಲ್ಲ ಕೆಲಸ ಮಾಡಿಕೊಂಡು ಬರೋರು, ಅವ್ರಿಗೆ ಕೊಡಲಿಲ್ಲ, ಇನ್ನು ಮತ್ತೊಬ್ಬರಿಗೆ ಏನು ಕೊಡ್ತಿರಿ? ಇವತ್ತು ನೀವು ಅವರಿಗೆ ಚಾಕ್ಲೇಟ್ ಕೊಟ್ಟು ನೀವು ಏನು ಬುಡಾಕ್ ಕೊಟ್ಟಿದ್ದೀರಿ, ಅದು ತಪ್ಪು ಅವ್ರದ್ದು. ಇದು ನಮ್ಮ ಸಮಾಜಕ್ಕೆ ಮಾಡಿದಂಥ ದ್ರೋಹ, ನಮ್ಮ ಸಮಾಜಕ್ಕೆ ಕೊಟ್ಟಂಥ ಇದು ಕೆಟ್ಟ ಇನ್ಸಲ್ಟ್ ಆಗಿದೆ ನಮ್ಮ ಸಮಾಜಕ್ಕೆ. ಯಾಕಂದರೆ ನೀವು ಇದರದ್ದು ನೀವು ಈ ಎಂ ಪಿ ಆಗಲಿಕ್ಕೆ ಅನರ್ಹರಿದ್ದೀರಿ, ಅದಕ್ಕೆ ನಿಮಗೆ ನಾವು ಇಲ್ಲಿ ಇದು ನಮ್ಮ ಬುಡ ಅಧ್ಯಕ್ಷ ಕೊಟ್ಟಿದ್ದೀವಿ ಇದನ್ನು ತೋರಿಸ್ಲಿಕ್ಕೆ. ಏನಂತ ನೀವು ಇದನ್ನು ಮಾಡ್ತೀರಿ? ಒಂದು ಕಡೆ ಇದನ್ನು ಮಾಡೋದು, ಇವತ್ತು ಬೆಳಗಾವಿ ನಗರದ ಶಾಸಕರಾದಂಥ ರಾಜು ಸೇಠ್ ಅವರು ಬೆಳಗಾವಿ ನಗರದ ಅಧ್ಯಕ್ಷರು ಮತ್ತು ದಕ್ಷಿಣ ಭಾಗದ ಅಧ್ಯಕ್ಷರು. ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗೆ ಆಗಬೇಕಾದ್ರೆ, ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿಗೆ ಚೇರ್ಮನ್ ಆಗಬೇಕಾದ್ರೆ ಇವ್ರದ್ದು ಸಮ್ಮತಿ ಇಲ್ಲಿ ಶಿವ ಆಗೋದಿಲ್ಲ. ಇವ್ರು ಹೆಂಗೆ ಸಮ್ಮತಿ ಕೊಟ್ಟರು ಅಲ್ಲಿ? ಯಾಕೇನು ಇವ್ರ ಅಧಿಕಾರ ಬೇರೆದವ್ರಿಗೆ ಬರೆದು ಕೊಟ್ರ? ಇವ್ರ ಅಧಿಕಾರ ಯಾರಿಗೆ? ನಾನು ಕೇಳ್ತೇನೆ, ಒಂದು ಕಾಂಗ್ರೆಸ್ ಮಾಜಿ ಶಾಸಕನಾಗಿ ಇವತ್ತು ಬೆಳಗಾವಿ ನಗರಕ್ಕೆ ಇದನ್ನು ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ಶಿಪ್ ಬರಬೇಕಾಗಿತ್ತು, ಇಲ್ಲಿ ಮೆಂಬರ್ಗಳು ಇಲ್ಲಿಯವರನ್ನೇ ಆಗಬೇಕು, ಇಷ್ಟೆಲ್ಲ ಇರುವಾಗ ನೀವು ಯಾರಿಗೆ ಮಾಡಿದ್ದೀರಿ? ನೀವು ಏನಂತ ತಿಳ್ಕೊಂಡಿದ್ದೀರಿ? ನೀವು ಈ ಬೆಳಗಾವಿ ನಗರದ ಒಂದು ಇತಿಹಾಸನ ತೆಗೆದು ನೋಡಲಾಗಿ ಇಲ್ಲಿಯವರೆಗೇನೆ ಏನು ಚಿಕ್ಕೋಡಿಂದ ಬಂದು ಅಥವಾ ಅತನಿಂದ ಬಂದು ಇಲ್ಲಿ ಚೇರ್ಮನ್ ಆಗಿಲ್ಲ. ಇದು ಬೆಳಗಾವಿ ಅರ್ಬನ್ ಬೆಳಗಾವಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥ ಚೇರ್ಮನ್ರು ಇಲ್ಲಿಯ ಸ್ಥಾನಿಕವಾಗಿ ಇರಬೇಕು ಅನ್ನೋದನ್ನೇ ಅದರ ಉದ್ದೇಶ ಇರ್ತದೆ. ನಾನು ಅದನ್ನೇ ಕೇಳ್ತೇನೆ, ಇವತ್ತು ನೀವು ಮಾಡುವಂಥ ನಾಮಿನೇಷನ್ಗಳು ಒಬ್ಬೊಬ್ಬರಿಗೆ ಎರಡೆರಡು ಮೂರು ಸಲ ಒಂದೇ ಕಮಿಟಿನಲ್ಲಿ ಹಾಕ್ತಾರೆ, ಬೇರೆ ಬೇರೆ ಕಮಿಟಿನಲ್ಲಿ ನಿಮಗೆ ಒಬ್ಬರೇ ಅಥವಾ ಇಬ್ಬರೇ ಕಾರ್ಯಕರ್ತರು ಕಾಣಿಸ್ತಾರೆ? ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನನ್ನು ಫಿರೋಜ್ ಶೇಟ್ ಅವರನ್ನು ಎಮ್ ಎಲ್ ಎ ಆಗಿ ಹೋಗಿದ್ದಾರೆ, ಅವರು ಮಾಡಿದಂಥ ಒಂದು ತಪ್ಪು ನೀವು ಅದನ್ನೇ ತಪ್ಪು ಮಾಡಲಿಕ್ಕೆ ಹೋಗಬೇಡಿ. ಅವರು ಪಕ್ಷದಲ್ಲಿ ಇಲ್ಲದವ್ರನ್ನ ಅವರು ಚೇರ್ಮನ್ ಮಾಡಿದ್ರು, ಅವರು ಮೆಂಬರ್ಗಳು ಮಾಡಿದರು. ನೀವು ಯಾರು ಒಬ್ಬರು ಮೆಂಬರ್ ಇದ್ದಾರೆ ಒಂದು ಕಮಿಟಿದಲ್ಲಿ ಇದ್ದು ಇರುವಾಗ ಮತ್ತೊಂದು ನಾಮಿನೇಷನ್ ಮಾಡೋದು, ಅವ್ರಿಗೇನೆ ಮಾಡೋದು, ತೆರಿಗೆ ಮಾಡೋದು, ಇದು ಮಹಾ ದೊಡ್ಡದು. ಅಂದರೆ ಇದು ಮಾಡುವಂಥ ಅನ್ಯಾಯ, ಇದನ್ನು ಸರಿಪಡಿಸ್ಕೋಬೇಕು ಅಂತ ಅನ್ನೋದೇ ನನ್ನ. ಎಂ ಪಿ ಕ್ಯಾಂಡಿಡೇಟ್ ಇರುವಾಗ ಬುಡಾ ಚೇರ್ಮನ್ ಮಾಡಿದರೆ ನಡೀತಿದೆ ಸ್ವಾಮಿ?